ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡ ಮತ್ತು ಕನ್ನಡಿಗರಿಗೆ ಹೀಯಾಳಿಸುವ ಪ್ರವೃತ್ತಿ ಬೆಳೆಯುತ್ತಿದೆ. ಇದು ನಾಡದ್ರೋಹ. ಅಂಥವರ ವಿರುದ್ಧ ಸರ್ಕಾರ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳುತ್ತದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ 69ನೇ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಅವರು, ಕನ್ನಡ ಯಾರೂ ಸರಿಯಾಗಿ ಮಾತನಾಡುವುದಿಲ್ಲ, ಅಂಥವರಿಗೆ ಕನ್ನಡ ಕಲಿಸುವ ಕೆಲಸ ಆಗ್ತಿದೆ. ನಾವೆಲ್ಲರೂ ಕನ್ನಡಿಗರಾಗಿರಬೇಕು, ದುರಭಿಮಾನಿಗಳಾಗಿರಬಾರದು. ಅಭಿಮಾನ ಇರಬೇಕು, ಬೇರೆ ರಾಜ್ಯಗಳಲ್ಲಿ ದುರಭಿಮಾನ ಇರುತ್ತೆ, ಹಾಗೆ ಇರಬಾರದು. ಯಾರು ಕನ್ನಡ ಮಾತನಾಡುವುದಕ್ಕೆ ಬರುವುದಿಲ್ವೋ ಅಂಥವರಿಗೆ ಕನ್ನಡ ಕಲಿಸುವ ಕೆಲಸ ಮಾಡಬೇಕು. ಇಂದು ನಾವೆಲ್ಲ ಕನ್ನಡಿಗರಾಗಿರುತ್ತೇವೆ, ವ್ಯವಹಾರದಲ್ಲೂ ಕನ್ನಡಿಗರಾಗಿರುತ್ತೇವೆ ಎಂದು ಶಪಥ ಮಾಡೋಣ ಎಂದು ಕರೆ ನೀಡಿದರು. ಭಾಷೆಯನ್ನು ಬೆಳೆಸಿ ಉಳಿಸಲು ಮೊದಲು ನಾವು ಕನ್ನಡಿಗರಾಗಿ ಕನ್ನಡೇತರರಿಗೆ ಕನ್ನಡವನ್ನು ಕಲಿಸಲು ಪ್ರಯತ್ನಿಸಬೇಕು. ಆ ಮೂಲಕ ಕನ್ನಡ ವಾತಾವರಣವನ್ನು ನಿರ್ಮಿಸಬೇಕು ಎಂದು ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಏಕೀಕರಣಗೊಂಡು 68 ವರ್ಷಗಳು ಕಳೆದಿವೆ. 1953ರಲ್ಲಿ ಫಜಲ್ ಅಲಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಪುನರ್ವಿಂಗಡನಾ ಆಯೋಗ ರಚಿಸಲಾಯಿತು. ಆಯೋಗದ ವರದಿಯನ್ನು ಆಧರಿಸಿ ರಾಜ್ಯಗಳ ಭಾಷಾವಾರು ವಿಂಗಡಣೆಯನ್ನಾಧರಿಸಿ 1956ರ ನವೆಂಬರ್ 1ರಂದು ರಾಜ್ಯ ಏಕೀಕರಣಗೊಂಡು ಮೈಸೂರು ರಾಜ್ಯ ಉದಯಿಸಿತು. ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಅವರ ಅವಧಿಯಲ್ಲಿ 1973 ನವೆಂಬರ್ 1ರಂದು ಮೈಸೂರು ರಾಜ್ಯ ಇಡೀ ರಾಜ್ಯವನ್ನು ಪ್ರತಿನಿಧಿಸುವ ಹೆಸರಾದ ಕರ್ನಾಟಕವೆಂದು ಮರುನಾಮಕರಣಗೊಂಡಿತು. ಕರ್ನಾಟಕ ಹೆಸರು ನಾಮಕರಣಗೊಂಡು 50 ವರ್ಷಗಳು ಸಂದಿವೆ. ಈ ಸುವರ್ಣ ಸಂಭ್ರಮವನ್ನು ಬಿಜೆಪಿ ಸರ್ಕಾರ ಸಂಭ್ರಮಿಸಲಿಲ್ಲ. ಆದರೆ 2023ರ ನವೆಂಬರ್ 1ರಂದು 51ನೇ ವರ್ಷ ಎಂದು ಕರ್ನಾಟಕ ನಾಮಕರಣಗೊಂಡ ದಿನವೆಂದು ಪ್ರತಿ ವರ್ಷ ಆಚರಿಸಬೇಕೆಂದು ನಿರ್ಧರಿಸಲಾಯಿತು. ಕನ್ನಡ ನಾಡು ನುಡಿ ನೆಲ ಜಲದ ಮಹತ್ವ ಪ್ರಚುರಪಡಿಸಲು ಹೆಸರಾಯಿತು ಕರ್ನಾಟಕ, ಉಸಿರಾಯಿತು ಕನ್ನಡ ಎಂಬ ಘೋಷವಾಕ್ಯದಡಿ ಇಡೀ ವರ್ಷ ಕನ್ನಡವನ್ನು ಸಂಭ್ರಮಿಸಲಾಯಿತು ಎಂದಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ಕನ್ನಡ ಸಂಘ ವತಿಯಿಂದ ವೈಭವದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಶಾಸಕ ಸಿಬಿ ಸುರೇಶ್ ಬಾಬು ಹಾಗೂ ತಹಶೀಲ್ದಾರ್ ಪುರಂದರ್ ಅವರು ರಾಷ್ಟ್ರ ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ವೇಳೆ ತಹಶೀಲ್ದಾರ್ ಪುರಂದರ್ ಅವರು ಮಾತನಾಡಿ, ನಾಡಿನ ಸಮಸ್ತ ಜನರಿಗೆ ಶುಭ ಹಾರೈಸಿ ಕನ್ನಡದ ಸಾಹಿತ್ಯ ಮತ್ತು ನಾಡಿಗೆ ಕನ್ನಡಕ್ಕಾಗಿ ಶ್ರಮಿಸಿದಂತಹ ಅನೇಕ ಕವಿಗಳಿಗೆ, ಸಾಹಿತಿಗಳಿಗೆ ಮತ್ತು ಕನ್ನಡದಲ್ಲಿ ಸಾಧನೆ ಮಾಡಿದ ಗೌರವಾನ್ವಿತರಿಗೆ ಅಭಿನಂದನೆ ತಿಳಿಸಿದರು. ಶಾಸಕ ಬಿ ಸುರೇಶ್ ಬಾಬು ಮಾತನಾಡಿ, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಎಲ್ಲರಿಗೂ ಅಭಿನಂದನೆ ತಿಳಿಸಿದರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು. ಜಯ ಹೇ ಕರ್ನಾಟಕ ಮಾತೇ, ಜಯ ಸುಂದರ ನದಿವನಗಳ ನಾಡೇ, ಜಯ ಹೇ ರಸ ಋಷಿಗಳ ಬೀಡೆ.
ಎಲ್ ಸಿ ಡಿ ಸುರೇಶ್ ಅವರೇ ಮತ್ತು ಎಲ್ಲ ಎಡಭಾಗದಲ್ಲಿರ್ತಕ್ಕಂಥ ಎಲ್ಲ ಜನ ನಮ್ಮ ಸಂಸ್ಕೃತಿಯನ್ನು ಎತ್ತಿಡಿತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಸಾಕಷ್ಟು 69 ವರ್ಷಗಳಿಂದ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಕುವೆಂಪು ಅವರು ಮತ್ತು ದಾ ರಾ ಬೇಂದ್ರೆಯವರು, ನಮ್ಮ ಪಿನಮ್ ಶ್ರೀಯವರು, ನಮ್ಮ ತಾಲೂಕಿನವರೇ ಆದಂಥ ಪಿನಮ್ ಶ್ರೀಯವರು, ಅವರೆಲ್ಲರೂ ಕೂಡ ಕನ್ನಡವನ್ನು ಉಳಿಸ ನಿಟ್ಟಿನಲ್ಲಿ ಇವತ್ತು ಹಲವಾರು ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಈಗಿನ ಸಾಹಿತಿಗಳು ಕೂಡ ಅದನ್ನು ಉಳಿಸೋ ನಿಟ್ಟಿನಲ್ಲಿ ಹಲವಾರು ಸಂಘಟನೆಗಳು ಕೂಡ ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಾವು ನೋಡಿದಾಗ ಖಂಡಿತ ಇವತ್ತು ನಮ್ಮ ನಾಡ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ನಮ್ಮ ಭಾಷೆ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು, ನಮ್ಮ ಜಲ ನೆಲದ ಬಗ್ಗೆ ಕೂಡ ನಮಗೆ ಗೌರವ ಇರಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಲೋಚನೆಯನ್ನು ಇಟ್ಕೊಂಡು ಇವತ್ತು ನಮ್ಮ ರಾಜ್ಯವನ್ನು, ನಮ್ಮ ಭಾಷೆಯನ್ನು ಇವತ್ತು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲ್ಲಿಯ ಸಂಸ್ಕೃತಿ ಎಲ್ಲಿಗೂ ಕೂಡ ಮಿಗಿಲಾಗಿ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಎಲ್ಲ ಕಡೆಯೂ ಕೂಡ ಹಿರಿಮೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದಾಗ ಖಂಡಿತ ನಾವೆಲ್ಲರೂ ಕೂಡ ಪುಣ್ಯವಂತರು, ಈ ನಾಡನ್ನ ಉಳಿದವರು ಅಂತಕ್ಕಂಥದ್ದು ನಾನು. ನಾಮಕರಣಗೊಳ್ಳದೆ ಮೈಸೂರು ರಾಜ್ಯವಾಗಿ ಉಳಿದಿತ್ತು. ಎಲ್ಲರ ಬೇಡಿಕೆಯ ಕರ್ನಾಟಕದ ನಾಮಕರಣಗೊಂಡಿದ್ದು 1973. ಈ ವರ್ಷ ಸುವರ್ಣ ಕರ್ನಾಟಕ ವರ್ಷವನ್ನಾಗಿ ಸರ್ಕಾರದ ಆಶಯದಂತೆ ಇಡೀ ಕರುನಾಡು ಸಂಭ್ರಮಿಸುತ್ತಿದೆ. ಆಲೂರು ವೆಂಕಟರಾಯರು, ಗಂಗಾಧರರಾವ್ ದೇಶಪಾಂಡೆ, ಆರ್ ಆರ್ ದಿವಾಕರ್, ನಾಸು ಹರ್ಡೀಕರ್ ಮುಂತಾದ ಏಕೀಕರಣಕ್ಕೆ ದುಡಿದ ಮಹನೀಯರ ಆಶಯ ಈಡೇರಿದೆ. ಕರ್ನಾಟಕ ಕರುನಾಡು, ಕರ್ನಾಟಕ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ತನ್ನದೇ ಸಂಸ್ಕೃತಿ ಭಾಷೆ ವೈವಿಧ್ಯತೆಯನ್ನು ಒಳಗೊಂಡಿರುವ ಜನಾಂಗ ವಾಸಿಸುತ್ತಿದ್ದ ಭೂಪ್ರದೇಶ ಕದಂಬ, ಗಂಗಾ, ಚಾಲುಕ್ಯ, ರಾಷ್ಟ್ರಕೂಟ, ಹೊಯ್ಸಳ, ವಿಜಯನಗರದ ಅರಸರುಗಳು ಮೈಸೂರು. ರೈತರ ಜಮೀನುಗಳನ್ನು ವಕ್ಫ್ ಆಸ್ತಿ ಎಂದು ಪರಿಗಣಿಸಿ ರೈತರಿಗೆ ನೋಟಿಸ್ ನೀಡಿರುವ ವಕ್ಫ್ ಮಂಡಳಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ 4 ನವೆಂಬರ್ ರಾಜ್ಯ ಬಿಜೆಪಿ ಹೋರಾಟ ನಡೆಸಲಿದ್ದು ವಕ್ಫ್ ವಿವಾದವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುತ್ತೇವೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ಮಲ್ಲೇಶ್ವರದಲ್ಲಿರುವ ರಾಜ್ಯ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಕ್ಫ್ ಬೋರ್ಡ್ ಹೆಸರಿಗೆ ಹೋಗಿರುವ ರೈತರ ಭೂಮಿ ವಾಪಸ್ ರೈತರಿಗೆ ಸಿಗಲಿ, ದೀಪಾವಳಿ ಆಚರಿಸಲಿ, ರೈತರ ಹೋರಾಟಕ್ಕೆ ಬಿಜೆಪಿ ಬೆಂಬಲ ನೀಡಲಿದೆ, ಅನ್ನದಾತನಿಗೆ ಕನ್ನ ಹಾಕುವ ಕೆಲಸ ಜಮೀರ್ ಟೀಮ್ ಮತ್ತು ಸಿದ್ದರಾಮಯ್ಯ ಮಾಡಿದ್ದಾರೆ, ಸಿದ್ದರಾಮಯ್ಯಗೆ ಮುಸ್ಲಿಂ ಭೂತ ಹಿಡಿದಿದೆ, ಕೋಲಾರದಲ್ಲಿ ದೇವಸ್ಥಾನದ ಭೂಮಿಯನ್ನು ವಕ್ಫ್ ಬೋರ್ಡ್ ಆಸ್ತಿ ಮಾಡಿದ್ದಾರಂತೆ, ನಾಗಮಂಗಲ, ಹುಬ್ಬಳ್ಳಿ, ಬೆಳಗಾವಿ ಎಲ್ಲ ಕಡೆ ರೈತ ಜಮೀನುಗಳನ್ನ ವಕ್ಫ್ ಆಸ್ತಿ ಎಂದು ಘೋಷಣೆ ಮಾಡಿದ್ದಾರೆ, ರಾಜ್ಯದಾದ್ಯಂತ ದಾಖಲೆ ತಿದ್ದಿ ವಕ್ಫ್ ಆಸ್ತಿ ಎಂದು ಘೋಷಣೆ ಮಾಡಿಕೊಂಡಿದ್ದಾರೆ, ಇದರ ವಿರುದ್ಧ ರಾಜ್ಯಾದ್ಯಂತ ಬಿಜೆಪಿ ಹೋರಾಟ ಮಾಡಲಿದೆ ಎಂದರು. ರಾಜ್ಯದ ಜನಗಳಿಗೆ ಅನ್ನ ಕೊಡುವಂತ, ಅನ್ನದಾತನಿಗೆ ಕನ್ನ ಹಾಕುವಂತ ಕೆಲಸವನ್ನ ಜಮೀರ್ ಅಹಮದ್ದು ಅಂಡ್ ಟೀಮ್ ಕಾಂಗ್ರೆಸ್ ಸಿದ್ದರಾಮಯ್ಯ, ನಾನು ಈಗಾಗಲೇ ಹೇಳಿದ್ದೀನಿ, ಕಾಂಗ್ರೆಸ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಈ ಮುಸಲ್ಮಾನರ ಭೂತ ಹಿಡಿದು ಬಿಟ್ಟಿದೆ. ಅವ್ರಿಗೆ ಆ ದೆವ್ವ ಬಿಡಿಸೋವರ್ಗು ಅವ್ರಿಗೆ ಇತ್ತಗೊಂಡು ಏನು ಹುಣಸೆ ಹುಣಸೆ ಬರಲು ತಗೊಂಡು ಒಡೆಯೋವರ್ಗು ಆ ದೆವ್ವ ಬಿಟ್ಟು ಹೋಗಂಗಲ್ಲ ಕಾಣ್ತಾ ಇಲ್ಲ. ನನಗನ್ಸ್ತೈತೆ ಇವರು ಗೊತ್ತಿಲ್ದಿರ ಒಂದ್ ರೀತಿ ಯಾಮಾರಿಸೋದು ಅಂತಾರಲ್ಲ, ಈ ನುಸುಳುಕೋರ ಇದಾರಲ್ಲ ಭಯೋತ್ಪಾದಕ ನುಸುಳುಕೋರರು, ಆತರ ಇವರು ಒಂಥರ ನುಸುಳುಕೋರ ತರ ವಕ್ಫ್ ಬೋರ್ಡ್ ಅವರು ಎಲ್ಲಾ ಪ್ರಾಣಿಗಳಲ್ಲಿ ವಕ್ಫ್ ಬೋರ್ಡ್ ಅಂತ ದಾಖಲೆಗಳನ್ನ ತಿದ್ದಿ ಮಾಡ್ತಾ ಇರೋ ಅನ್ಯಾಯದ ವಿರುದ್ಧ ನಾವು ಇಡೀ ರಾಜ್ಯಾದ್ಯಂತ 4 ತಾರೀಕು ಹೋರಾಟವನ್ನ ಪ್ರಾರಂಭ ಮಾಡಿದ್ದೀವಿ. ಈ ವಿಚಾರವನ್ನ ಸರ್ಕಾರ ರೈತರ ಜಮೀನನ್ನ ಭೂ ಕಬಳಿಕೆ, ಸರ್ಕಾರನೇ ಭೂ ಕಬಳಿಕೆದಾರರು, ಈಗ ಇಷ್ಟು ದಿನ ಯಾರೋ ದುಂಡಾವರ್ತಿಗಳು ಭೂ ಕಬಳಿಕೆ ಮಾಡ್ತಾ ಇದ್ರು, ಈಗ ಏಕಾಏಕಿ ಸರ್ಕಾರನೇ ರೈತರ ಜಮೀನನ್ನ ಭೂ ಕಬಳಿಕೆ ಮಾಡ್ತಾ ಇರುವಂತದ್ದು, ಇಡೀ ರೈತ ಸಂಘ ಇವತ್ತು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿತ್ತು. ನಾನು ರೈತ ಸಂಘಕ್ಕೆ ವಿನಂತಿ ಮಾಡ್ತೀನಿ, ದಯವಿಟ್ಟು ರೈತರ ಪರವಾಗಿ ಬೀದಿಗಿಳಿದು ಹೋರಾಟವನ್ನ ಮಾಡಿಲ್ಲ ಅಂತ ಹೇಳಿದ್ರೆ ಇದು ಇಡೀ ರಾಜ್ಯದಲ್ಲಿ ಇನ್ನೂ ವ್ಯಾಪಕವಾಗಿ ಮುಂದೆ ದಿನಗಳಲ್ಲಿ ರೈತರಿಗೆ ವ್ಯವಸಾಯ ಮಾಡಕ್ಕೂ ಜಮೀನಿರಲ್ಲ. ಯಾವ ಮಟ್ಟಕ್ಕೆ ಈ ಮತಾಂಧರು ಹೋಗಿದ್ದಾರೆ ಅಂದ್ರೆ ಪಾರ್ಲಿಮೆಂಟ್ ನಮ್ಮದೇ ಅಂತ ಇನ್ನೊಬ್ಬ ಹೇಳಿದ್ದಾರೆ, ಪಾರ್ಲಿಮೆಂಟ್ಗೆ ಹೋಗ್ಬೇಕಾದ್ರೆ ದುಡ್ಡು ಕೊಟ್ಟು ಹೋಗ್ಬೇಕು ಇನ್ಮೇಲೆ ಅಂತ ಹೇಳಿದ ಇನ್ನೊಬ್ಬ ಇಲ್ಲಿ ಕರ್ನಾಟಕದ ಒಬ್ಬ ತಲೆಕೆಟ್ಟವನು ಏನನ್ನೋದು ಅವ್ರಿಗೆ ಆ ತಲೆಕೆಟ್ಟವನು ವಿಧಾನಸೌಧನು ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿದ್ದಾರೆ. ಇವರೆಲ್ಲ ಈ ದೇಶದಲ್ಲಿ ಯಾವಾಗ ಬಂದ್ರು ಇವರು ಈ ದೇಶಕ್ಕೆ? ಇವ್ರು ಬಂದು ದಾಳಿ ಮಾಡಿ ಮತಾಂಧತೆಯಿಂದ ಮೆರೆದು ಕೊಡಗಲ್ಲಿ ನೀವು ನೋಡಿದಿರಾ ಟಿಪ್ಪು 100,000+ ಹಿಂದೂಗಳನ್ನ ಮತಾಂತರ ಮಾಡಿರುವಂತದ್ದು, ಮಂಗಳೂರಲ್ಲಿ ಕ್ರೈಸ್ತರನ್ನ ದಾಖಲೆಗಳಿರೋದು ಗೆಜೆಟ್ ಬ್ರಿಟಿಷರ ಗೆಜೆಟ್ ಅಲ್ಲಿ ಇರುವಂತದ್ದು, ಕ್ರಿಶ್ಚಿಯನ್ರನ್ನ
ಮತಾಂತರ ಮಾಡಿರುವಂತದ್ದು ಇವೆಲ್ಲವನ್ನ ನೋಡಿದಿರಿ. ಈಗ ಮತಾಂತರ ಬಿಟ್ಟು ಜಮೀನಾಂತರ ಆಗ್ತಾ ಇದೆ. ಇದೆಲ್ಲ ಮತಾಂತರ ಒಂದ್ ಕಡೆ, ಲವ್ ಜಿಹಾದ್ ಒಂದ್ ಕಡೆ, ಈಗ ಜಮೀನಿನ ಅಂತರ ಮಾಡ್ತಾರೆ. ಜಮೀನಾಂತರ ಮಾಡ್ತಾರೆ ಅಂದ್ರೆ ಹಸ್ತಾಂತರ, ಜಮೀನಿನ ಹಸ್ತಾಂತರವನ್ನ ಈ ಸರ್ಕಾರ, ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಈ ಇವರನ್ನ ಓಲೈಕೆ ಮಾಡಿಲ್ಲ ಅಂದ್ರೆ ಅವತ್ತು ನಿದ್ದೆನೆ ಬರಲ್ಲ ಸಿದ್ದರಾಮಯ್ಯನವ್ರು. ಈ ರೀತಿ ನಮ್ಮ 4ನೇ ತಾರೀಕು ನಾವು ದೊಡ್ಡ ಹೋರಾಟವನ್ನ ಮಾಡ್ತೀರಿ. ಎಲ್ಲಿವರೆಗೂ ರೈತರ ಜಮೀನಿನ ಪಹಣಿಗಳಲ್ಲಿ ಅವರ ಹೆಸರುಗಳನ್ನ, ರೈತರ ಹೆಸರುಗಳನ್ನ ಮೆನ್ಷನ್ ಮಾಡಲ್ಲ, ಅಲ್ಲಿವರೆಗೂ ಈ ಹೋರಾಟವನ್ನ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಕೊರಟಗೆರೆಯಲ್ಲಿ ಅದ್ದೂರಿಯಾಗಿ 69ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಜರುಗಿತು. ಧ್ವಜಾರೋಹಣ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಮಂಜುನಾಥ್ ಚಾಲನೆ ನೀಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರಿಗೆ ಕನ್ನಡ ನಾಡು ಗಂಧದ ಬೀಡು ಎಂದೇ ಪ್ರಸಿದ್ಧವಾಗಿರುವ ಕರುನಾಡಿನ ಹೆಮ್ಮೆಯ ಅಭಯಾರಣ್ಯದ ಸವಿ ನೆನಪಿಗಾಗಿ ಅರಣ್ಯ ಇಲಾಖೆ ವತಿಯಿಂದ ಗಣ್ಯರಿಗೆ ಶ್ರೀಗಂಧದ ಗಿಡಗಳನ್ನು ನೀಡುವ ಮೂಲಕ ಸ್ವಾಗತಿಸಿದರು. ಇನ್ನು ಶಾಲಾ ಮಕ್ಕಳು ಕೇಳಬೇಕೇ, ಜನಪದ ಶೈಲಿಯಲ್ಲಿ ಉಡುಗೆಗಳನ್ನು ತೊಟ್ಟು ನೃತ್ಯವನ್ನು ಮಾಡುವ ಮೂಲಕ ನೋಡುಗರ ಕಣ್ಮನ ಸೆಳೆದ ಚಾಣಕ್ಯ ಪಬ್ಲಿಕ್ ಶಾಲೆ ಮಕ್ಕಳು ಒಂದು ಶಾಲೆಗಿಂತ ಮತ್ತೊಂದು ಶಾಲೆಯ ಮಕ್ಕಳು ವಿಭಿನ್ನವಾಗಿ ಕನ್ನಡಾಂಬೆಗೆ ನುಡಿನಮನ ಸಲ್ಲಿಸಿದರು. ಇನ್ನು ಶಾಲಾ ಮಕ್ಕಳಿಗೆ ಶಿಕ್ಷಕರ ತಂಡ ಸಾಥ್ ನೀಡಿತು. ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ತಾಲೂಕು ದಂಡಾಧಿಕಾರಿಗಳಾದ ಮಂಜುನಾಥ್ ಹಾಗೂ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳ ತಂಡದಿಂದ ಸನ್ಮಾನಿಸಲಾಯಿತು. ಅರವತ್ತೊಂಬತ್ತನೆಯ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಕನ್ನಡ ನಾಡನ್ನು ಶ್ರೀಗಂಧದ ನಾಡು, ಕರುನಾಡು, ಕನ್ನಡಾಂಬೆಯ ನಾಡು, ತಾಯಿ ಭುವನೇಶ್ವರಿಯ ನಾಡು ಎಂಬೆಲ್ಲ ಹೆಸರುಗಳಿಂದ ನಾವು ಕರೆಯುತ್ತೇವೆ. ಹಚ್ಚ ಹಸಿರಿನ ಸುಂದರ ಬೆಟ್ಟಗಳ, ಗುಡ್ಡಗಳ, ನದಿಗಳು, ಸಾಧು ಸಂತರು, ದಾಸ ಶಿವಶರಣರು ಕವಿಗಳಿಂದ ಕಂಗೊಳಿಸುತ್ತಿರುವ ಕನ್ನಡ ನಾಡು ಎಂಬ ಹೆಸರಿಗೆ ಒಂದು ಧೀಮಂತ ಶಕ್ತಿ ಇದೆ. ಈ ಸುಂದರ ಸಮೃದ್ಧ ನಾಡಿನಲ್ಲಿ ಜನಿಸಿರುವುದು ನಮ್ಮ ನಿಮ್ಮೆಲ್ಲರ ಪುಣ್ಯ ಹಾಗೂ ಅದೃಷ್ಟ. ನವೆಂಬರ್ 1ರಂದು ನಾವೆಲ್ಲರೂ ಅತ್ಯಂತ ಸಡಗರ ಸಂಭ್ರಮದಿಂದ ಎಲ್ಲ ಜಾತಿ ಮತ ಧರ್ಮಗಳ ಜನರು ಸೇರಿ ಒಗ್ಗೂಡಿ ಆಚರಿಸುವಂತಹ ಒಂದು ಹಬ್ಬವೇ ಕನ್ನಡ ರಾಜ್ಯೋತ್ಸವ ಹಬ್ಬವಾಗಿದೆ. ಪ್ರತಿ ವರ್ಷವೂ ನವೆಂಬರ್ 1ರಂದು ರಾಜ್ಯದೆಲ್ಲೆಡೆ ಜಾತಿ ಧರ್ಮದ ಭೇದವಿಲ್ಲದೆ ಕನ್ನಡದ ಕಂಪನ್ನು ಪ್ರಸರಿಸಲಾಗುತ್ತದೆ. ಈಗ ಕರ್ನಾಟಕ ಎಂದು ನಾವೆಲ್ಲರೂ ಖುಷಿಯಿಂದ ಕರೆಯುವ ನಮ್ಮ ರಾಜ್ಯದ ಹೆಸರು ಮೊದಲು ಮೈಸೂರು ರಾಜ್ಯವಾಗಿತ್ತು. 1956ನೆಯ ನವೆಂಬರ್ 1ರಂದು ಮೈಸೂರು ರಾಜ್ಯ ನಿರ್ಮಾಣವಾಗಿ ಇದರ ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಗುತ್ತಿದೆ. ಮೈಸೂರು ಸಂಸ್ಥಾನ, ಮುಂಬೈ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಾಗೂ ಮದ್ರಾಸ್ ಕರ್ನಾಟಕ ಎಂದು 4 ಚೂರುಗಳಾಗಿದ್ದ ಕನ್ನಡ ನಾಡು ಈ ದಿನ ರಾಜಕೀಯವಾಗಿ ಒಂದಾಗಿರುವಂಥದ್ದು ಹೆಮ್ಮೆಯ ವಿಷಯ. ದಕ್ಷಿಣ ಭಾರತದಲ್ಲಿ ಕನ್ನಡ ಭಾಷೆಯನ್ನು ಮಾತಾಡುವ ಎಲ್ಲ ಪ್ರದೇಶಗಳನ್ನು ಒಂದುಗೂಡಿಸಿ, ವಿಲೀನಗೊಳಿಸಿ ಒಂದು ರಾಜ್ಯವನ್ನಾಗಿ ಘೋಷಣೆ ಮಾಡಿದ ಈ ದಿನವನ್ನ ಕನ್ನಡ ರಾಜ್ಯೋತ್ಸವ ದಿನವನ್ನಾಗಿ ನಾವು ಆಚರಿಸುತ್ತೇವೆ. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿ ವರ್ಗದವರು, ಪೊಲೀಸ್ ಇಲಾಖೆ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್, ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್, ಪಟ್ಟಣದ ಎಲ್ಲಾ ಶಾಲೆಯ ಮಕ್ಕಳು, ಶಿಕ್ಷಕರು, ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಂದು ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡ ನಟ ಯಶ್ ಅವರ ಪೋಸ್ಟ್ ಜನಮನ್ನಣೆ ಗಳಿಸುತ್ತಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರಿಗೆ ಸಂಬಂಧಿಸಿದ ಹಲವು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಜಾಗ ಗಿಟ್ಟಿಸಿಕೊಂಡಿದ್ದು ಮತ್ತೊಮ್ಮೆ ನಟನ ಕನ್ನಡ ಪ್ರೇಮ ಸಾಬೀತಾಗಿದೆ. 69ನೇ ಕನ್ನಡ ರಾಜ್ಯೋತ್ಸವದ ಹಿನ್ನೆಲೆ ಭಾರತೀಯ ಚಿತ್ರರಂಗದಾದ್ಯಂತ ತನ್ನದೇ ವಿಭಿನ್ನ ಸ್ಟಾರ್ಡಮ್ ಹೊಂದಿರುವ ರಾಕಿಂಗ್ ಸ್ಟಾರ್ ಯಶ್ ಕನ್ನಡಾಭಿಮಾನಿಗಳಿಗೆ ವಿಶೇಷವಾಗಿ ಶುಭ ಕೋರಿದ್ದಾರೆ. ಜೊತೆಗೆ ಯಶ್ ಕನ್ನಡ ಪ್ರೇಮ ಸಾಬೀತುಪಡಿಸುವ ಹಲವು ಫೋಟೋ ವಿಡಿಯೋಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ಸದ್ದು ಮಾಡುತ್ತಿದೆ. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ? ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.